ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಪದವಿ ಅವರಿಗೆ ಸಿಕ್ಕು ರಾಯರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅನುಗ್ರಹ ಮಾಡಲಿ. ಅವರಿಗೂ ಅವರ ಕುಟುಂಬದವರಿಗೂ ಅವರ ಸಂಗಡಿಗರಿಗೆಲ್ಲರಿಗೂ ಕೂಡ ರಾಯರು ಅನುಗ್ರಹ ಮಾಡಲಿ ಎಂದು ಹೇಳಿ ಮಠದ ವತಿಯಿಂದ ರಾಯರನ್ನು ಪ್ರಾರ್ಥನೆಯಿಂದ ಮಾಡಿದರು. ರಾಯರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳ್ಕೊಂಡು ಎಲ್ರಿಗೂ ನಮಸ್ಕಾರ. ಒಂದು ವೇಳೆ ಈ ನವಮಿ ಸಂದರ್ಭದಲ್ಲಿ ಇಡೀ ನಾಡು ಭಕ್ತಿಯಿಂದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಈ ರೀತಿ ಅರ್ಚನೆ ಉತ್ಸವ ಇದರಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ. ನಮ್ಮೆಲ್ಲ ಸಂಕಷ್ಟಗಳು ಪರಿಹಾರಾಗಲಿ, ಈ ನಾಡಿಗೆ ಒಳ್ಳೆಯದಾಗಲಿ, ಶಾಂತಿ ಸುವ್ಯವಸ್ಥೆ ನೆನಪಿ. ನಾನೊಬ್ಬ ಗೃಹ ಸಚಿವನಾಗಿ ಬಂದಿದ್ದೀನಿ, ನನಗೆ ರಾಯರು ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಎಲ್ಲ ಜನರ ಆಸ್ತಿ ಪ್ರಾಣ ಮಾನ ಸಂರಕ್ಷಣೆ ಮಾಡುವಂಥ ಒಂದು ದೊಡ್ಡ ಹುದ್ದೆ ನಾನು ನಿಭಾಯಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಆ ನಿಭಾಯಿಸುವ ಎಲ್ಲ ಶಕ್ತಿಯನ್ನು ಕೊಟ್ಟು ನನ್ನ ಅವಧಿಯಲ್ಲಿ ಯಾವುದೇ ತೊಂದರೆಗಳಾಗಿದ್ದಾಗಿದೆ ಶಾಂತಿಯುತವಾಗಿ ಸಂತೋಷವಾಗಿ ಜೀವನ ನಡೆಸುವಾಗಲಿ ಅಂತಿದ್ದೇನೆ. ನಾನು ರಾಯರನ್ನು ಬೇಡ್ತೇನೆ ಮತ್ತು ನಾನು ಇಲ್ಲಿಗೆ ಬಂದಾಗ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ನನ್ನನ್ನು ಸತ್ಕಾರ ಮಾಡಿದ್ದೀನಿ, ನನ್ನ ಹತ್ರ ಪೂಜೆ ಮಾಡಿಸಿದ್ದೀನಿ. ನನಗೆ ಎಷ್ಟು ಹೃದಯ ತುಂಬಿ ಬಂದಿದೆ, ನನ್ನ ಜೀವನ ಸಾರ್ಥಕ ಅಂತ ಹೇಳಿ ಅನಿಸುತ್ತೆ. ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.